ॐ वात आवातु भेषजं शम्भुमयो भुनो हृदे प्रण आयुं श्रीतारिषद शुनश्ये प्रजीवतिषे गायत्री छन्दः इन्द्रो देवता प्रतिगानं करिष्ये वृंदगानं करिष्ये Oh, wow.
मायावी हो शंभो नो रुदे ये हे वायो तवा त्वं प्राणरूपेण सकल जीवकोटीनां स्थित्वा अभयं कुरुष्वेति भेषजारूपै मया हृदेति शंभो विभु प्रभु शंभु शुभं करोति इति पुनर्वते भैषज्यं कुरु इति प्रार्थना इति निरुक्तः सामवेदद ऐन्द्रकाण्डद वंदु विशेष मंत्रविदु भावार्थ अन्नदल्लि मूरु विध ಘನ ದ್ರವ ರಸ ಇವು ಜೀವಿಗಳಿಗೆ ಆಹಾರ ರೂಪದಲ್ಲಿ ಅನ್ನವಾಗಿ ಪರಿಣಮಿಸುತ್ತಾ ದೇಹದ ಬೆಳವಣಿಗೆಗೆ ಬೌದ್ಧಿಕ ಬೆಳವಣಿಗೆಗೆ ವಯೋಮಾನ ಆಧರಿಸಿ ವೃದ್ಧಿ ಕ್ಷೀಣತೆಯನ್ನು ಬೆಳೆಸುತ್ತದೆ ಇದರಲ್ಲಿ ಶಂಭು ವಿತ್ ಪ್ರಭು ವಿಭುಗಳೆಂಬ ನಾಲ್ಕು ವಿಧದಲ್ಲಿ ದೈಹಿಕ ವ್ಯಾಪಾರವಿರುತ್ತದೆ ಅದಕ್ಕೆ ಈ ಅನ್ನಾಂಗ ಘನ ದ್ರವ ರಸಗಳು ಔಷಧಿಯಾಗಿ ರೂಪುಗೊಳಿಸುವ ಒಂದು ವಿಶಿಷ್ಟ ಮಂತ್ರ ಚಿಕಿತ್ಸಾ ಪ್ರಯೋಗವಿದಾಗಿರುತ್ತದೆ ಈ ಪ್ರಯೋಗದ ಬಗ್ಗೆ ಹೆಚ್ಚಿನ ವಿವರಗಳಿಗೆ ಶಾಂಕ್ಯದರನ ಜ್ಯೋತಿರಾಯುರ್ವೇದವನ್ನು ಗಮನಿಸಿರಿ ಅತ್ಯಂತ ಪುರಾತನ ಚಿಕಿತ್ಸಾ ಪದ್ಧತಿಯದು ಈ ಸಂಬಂಧಿಯಾಗಿ ಔಷಧ ರೂಪದಲ್ಲಿ ಈ ಮಂತ್ರ ಹಿಂದೆ ಬಳಕೆಯಲ್ಲಿತ್ತು ವಾತ ಸಂಬಂಧಿ ಕಾಯಿಲೆಗಳಲ್ಲಿ ಸಂಧಿವಾತ ಅದುರ್ವಾತ ಆಂಧ್ರವಾತ ಪಕ್ಷವಾತ ಊನವಾತಗಳಲ್ಲಿ ಈ ಮಂತ್ರವು ಮಂತ್ರ ಚಿಕಿತ್ಸೆಯಾಗಿ ಬಳಕೆಯಲ್ಲಿತ್ತು ಈಗ ಮರೆತು ಹೋಗಿದೆ ಕಾರಣ ಅಸಡ್ಡೆ ಅಧ್ಯಯನದ ಕೊರತೆ ಇಲ್ಲಿ ವಿಶೇಷ ರಾಗವನ್ನು ಸಂಯೋಜಿಸಿ ಹಾಡಲಾಗಿದೆ ಅದಕ್ಕೆ ಬೇಕಾದ ವಿಶೇಷ ತಾಳಗಳನ್ನು ಕೂಡ ಕಾಲಾದೇಶಿತವಾಗಿ ಬಳಸಲಾಗಿದೆ
ಈ ಗಾನದ ಮುಖೇನ ಉಸಿರಾಟ ಸಂಬಂಧಿ ಸಮಸ್ಯೆಗಳೇನಿದೆ ಅದು ಒಂದು ಹಿಡಿತಕ್ಕೆ ಬರಲಿ ಅನ್ನುವ ಸದಾಶಯದಿಂದ ಈ ಸಾಮಗಾನವನ್ನು ವಿನಿಯೋಗಿಸಲಾಗಿದೆ ಜನರು ಇದನ್ನು ಕೇಳಿ ಅಭ್ಯಸಿಸಿ ಆ ಪ್ರಾಣರೂಪಿ ಚೈತನ್ಯದ ಆಶ್ರಯ ಪಡೆದು ದೀರ್ಘಕಾಲ ಆಯುಷ್ಯುಳ್ಳವರಾಗಿ ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ದೇಶದ ಉನ್ನತಿಗಾಗಿ ಎಲ್ಲರೂ ಬದುಕೋಣ ಎಂದು ಪ್ರಾರ್ಥಿಸುತ್ತಾ ಈ ಒಂದು ಸಾಮಗಾನದ ಸಣ್ಣ ಪ್ರಯತ್ನವನ್ನು ಕನ್ನಡ ಜನತೆಯ ಮುಂದೆ ಇಡುತ್ತಿದ್ದೇನೆ ಜೈ ಕರ್ನಾಟಕ ಜೈ ಹಿಂದ್